ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಸುತ್ತೆ. ಅಂಡ್ ಎಷ್ಟೊಂದು ದಿವಸ ಆದ್ಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲೆ ನಿಮ್ಗೆ ರೆಗ್ಯುಲರ್ ಆಗಿರತ್ತೆ ವಿಡಿಯೋಸ್ ಎಲ್ಲ. ಸೊ ಸ್ವಲ್ಪ ಇದಕ್ಕೆ ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡ್ಕೊಂಡು ನಿಮ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಹೇರ್ ಕೇರ್ ರೂಟೀನ್ ಆಗಿರುತ್ತೆ, ಮತ್ತೆ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ನಿಮ್ ಹೇರ್ ಗ್ರೋತ್ ಗೆಲ್ಲ. ಸೊ ಎಲ್ಲ ಕಂಪ್ಲೀಟ್ ವಿಡಿಯೋ ನೋಡಿ, ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಗೈಸ್, ಸೊ ನಾನು ನಿಮ್ಗೆ ಹೇಳ್ದಂಗೆ ಇವತ್ತು ನನ್ನ ಹೇರ್ ಕೇರ್ ರೂಟೀನ್ ತೋರಿಸ್ತಿದ್ದೀನಿ. ಸೊ ನನ್ನ ಹೇರು ಇವತ್ತು ತುಂಬಾ ಫ್ರಿಜಿ ಆಗ್ಬಿಟ್ಟಿದೆ. ಸೊ ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಆಲ್ ಆಫ್ ದ ಟೈಮ್ ಬಂದ್ಬಿಟ್ಟು ನಾನು ಸೈಟಲ್ಲೇ ಇರ್ತೀನಿ. ಸೊ ಅದರಿಂದ ನನಗೆ ಇವತ್ತು ನನ್ನ ಫುಲ್ಲು ಹೇರ್ಸ್ ಎಲ್ಲ ಫ್ರೀಸಿ ಆಗಿಬಿಟ್ಟಿದೆ. ಸೊ ಹಾಗೆ ನಾನು ಹೇರ್ ಕೇರ್ ರೂಟೀನ್ ಮಾಡ್ತಿದ್ದೆ, ನಿಮಗೂ ಹಾಗೆ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ. ಸೊ ನೋಡ್ಬೋದು ನೀವು ನನ್ನ ಇಷ್ಟು ನನ್ನ ಹೇರ್ ಎಲ್ಲ ಎಷ್ಟು ಫ್ರೀಸಿ ಆಗಿದೆ ಅಂತ ಫುಲ್ಲು ನೋಡಿ, ಡ್ರೈ ಆಗಿಬಿಟ್ಟಿದೆ ಹಾಗೆ ಕೂಡ. ಸೊ ಮೋಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ಬೋದು ಈ ಪ್ರಾಡಕ್ಟು. ಸೊ ಒಂದು ನಿಮಿಷ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಹಿಮಾಲಯಂದು. ಸೊ ಪ್ರೋಟೀನ್ ಹೇರ್ ಕೇರ್ ಹೇರ್ ಕ್ರೀಮ್ ಇದು. ಸೊ ಇದು ನಿಮ್ಗೆ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಸೊ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಾಡಕ್ಟ್ಸ್ ಇರೋವಂಥ ಐಟಮ್ಸ್ ಅಂಗಡಿಯಲ್ಲಿ ಕೂಡ ಎಲ್ಲ ಸಿಗುತ್ತೆ ನಿಮಗೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಇದೇ ಥರ ನಿಮಗೆ ಹೇರ್ ಡ್ರೈ ಆಗಿದ್ರೆ ಅಥವಾ ಇಲ್ಲ ಹೇರ್ ಫಾಲ್ ತುಂಬ ಆಗ್ತಿದೆ ಅಂತ ಅಂದಾಗ ನೀವು ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಇದು ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ನಾನು ಇದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನ್ನ ಪರ್ಸ್ನಲ್ಲಾಗಿ ಯೂಸ್ ಮಾಡಿ ನನಗೆ ಓಕೆ ಇದು, ನನಗೆ ಹೇರ್ ಫಾಲ್ ಅಂತೂ ಇಲ್ಲ, ಬಟ್ ತುಂಬಾ ಹೇರ್ ಡ್ರೈ ಆಗುತ್ತೆ. ನಾನು ಬ್ಯಾಂಗ್ಳೂರ್ ಪೊಲ್ಯೂಷನಲ್ಲಿ ಓಡಾಡೋದಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಆದರೆ ಆಲ್ ದಿ ಟೈಮ್ ನಾನು ಹೇರ್ ಟೈ ಮಾಡಿ ಇರ್ತೀನಿ, ನನಗೆ ಫುಲ್ಲು ಸ್ಪ್ಲಿಟ್ ಎಂಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡು. ನನಗೆ ಸ್ಪ್ಲಿಟ್ ಎಂಡ್ಸ್ ಕೂಡ ಇಲ್ಲ, ಇದೆ ಎಲ್ಲೋ ಒಂದೊಂದಿದೆ, ಬಟ್ ಹೇರ್ ಅಂತೂ ತುಂಬಾ ಡ್ರೈ ಆಗಿಬಿಡುತ್ತೆ ನನ್ನ ಹೇರ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ವೀಕ್ಲಿ ಟ್ವೈಸ್ ಆದರೂ ನೀವು ಆಯಿಲ್ನ ಹೇರ್ ಮಸಾಜ್ ಮಾಡ್ಕೊಳ್ಬೇಕು. ಹಾಗೆ ಈ ಥರ ಕ್ರೀಮ್ಸ್ ಏನಂದರೆ ಟ್ವೈಸ್ ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡ್ಬೋದು. ನೀವು ಇದನ್ನು ಹಾಕ್ಕೊಂಡು ಒನ್ ಹಾಫ್ ಆನ್ ಅವರ್ ಬಿಟ್ಕೊಂಡು ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಡೇ ಕ್ರೀಮ್ ಆ್ಯಸ್ ಯೂಶ್ವಲ್ ನೀವು ನಾರ್ಮಲಾಗಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೂಡ ಯೂಸ್ ಮಾಡ್ಬೋದು. ನಾನು ಡಸ್ಟಲ್ಲೆಲ್ಲ ಓಡಾಡ್ತಾ ಇರ್ತೀನಿ, ಸೊ ಅದಕ್ಕೆ ಹಾಕ್ಕೊಂಡು ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಂಡು ನಾನು ಓಡಾಡ್ತೀನಿ. ಸೊ ಇವತ್ತು ನಾನು ಇದನ್ನು ಹೇಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಸೊ ಯಾರಾದರೂ ಇದನ್ನು ಮುಂಚೆನೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಆಲ್ಮೋಸ್ಟ್ ನಾನು ನೋಡಿ ಎಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಈ ಥರ ಪಾರ್ಟಿಷನ್ಸ್ ಮಾಡ್ಕೊಂಬಿಡಿ, ಮಾಡ್ಕೊಂಡು ರೂಟ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ. ಲಿಯೋನ್ ಮಾತಾಡ್ಸೋಣ. ಲಿಯೋ ನೋಡ ಕ್ಯಾಮ್ರಾನು. ಹಾಯ್ 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 ಅಲ್ಲಲ್ಲ ಇಲ್ಲಿ ಮೆಂಟಲ್ ಹಾಯ್. ಸೊ ನಾನು ಲಿಯೋಗೂ ಕೂಡ ಆಯಿಲ್ ಹಾಕ್ತೀನಿ ಅವನ ಹೇರ್ಸ್ಗೆ. ಸೊ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಅವನಿಗೆ ಹೇಗೆ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ. ಲಿಯೋ ಅಲ್ಲಿ ಕ್ಯಾಮ್ರಾ ನೋಡು, ನಿಮ್ಮ ಫ್ಯಾನ್ಸ್ ಎಲ್ಲರಿಗೂ ಹಾಯ್ ಮಾಡಿ, ಸೇ ಹಾಯ್ 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 ಎಲ್ಲೋ ನೋಡ್ತಾ ಇದ್ದಾನೆ ಅವರು. ಕ್ಯಾಮ್ರಾ ನೋಡೋ, ಫೋನ್ ನೋಡೋ, ಹೋಗ್ಲಿ ಲಿಯೋ ಇಲ್ಲೋಡಿ ಇಲ್ಲಿ ಮೆಂಟಲ್ ಸೈಕೋ ಹೇಳಿಯೋ. ಬಾಗ್ಲ ಹತ್ರ ಹೋಗ್ತಾ ಇದ್ದಾನೆ, ಯಾರೋ ಬಂದಿದ್ದಾರೇನೋ ಹಾಯ್ ಮಾಡಕ್ಕೆ. ಯಾರು ಇಲ್ಲ, ಬಾ. ಸೊ ಇದೇ ತರ ನೀವು ಕೂಡ ಮಸಾಜ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ವೇ ಅಲ್ಲಿ ಕನ್ವೀನಿಯಂಟ್ ಆಗಿರುತ್ತೋ ಆ ವೇ ಅಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ಒಂಥರ ಸುಮ್ಮನೆ ಲಾಸ್ಟಲ್ಲಿ ಈ ಹೇರ್ಸು ಕೂಡ ಸ್ವಲ್ಪ ಅಪ್ಲೈ ಮಾಡಿ, ಸೊ ಹೇರ್ ಡ್ರೈ ಆಗಿರೋದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಮಾಡಿಕೊಂಡು ಟೈಮ್ ಮಾಡಿಬಿಡಿ, ಇಲ್ಲ ಅಂದರೆ ಪ್ಲೀಟ್ ಹಾಕ್ಕೊಳ್ಳೋಂಗಿದ್ರೆ ಪ್ಲೀಟ್ ಕೂಡ ಹಾಕ್ಕೊಳ್ಳಿ. ಸೊ ಇದು ಹಾಕ್ಕೊಂಡು ನಾನು ಒಂದು 1/2 ಅವರ್ ಬಿಟ್ಕೊಂಡು ನಾನು ಸ್ನಾನ ಮಾಡ್ಕೊಳ್ತೀನಿ. ಸೊ ಮಾಡ್ಕೊಂಡ್ಮೇಲೆ ಹೇಗಿರುತ್ತೆ ಅಂತ ಕೂಡ ನಾನು ಇದಕ್ಕೆ ತೋರಿಸ್ತೀನಿ. ಸೊ ಇದೊಂದು ಪ್ರಾಡಕ್ಟ್ ನಿಮ್ಮ ಬಗ್ಗೆ ನಿಮಗೆ ತೋರಿಸ್ಬೇಕು ಅಂತ ಇದೆ. ವೀಕ್ಲಿ ನಿಮ್ಮ ಹೇರ್ ಹೆಣ್ಮಕ್ಳಿಗೆ ಹೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಹೇಗೆ ಇಂಟೇಕ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗೆ ನೀವು ಏನು ಇಂಟೇಕ್ ತೊಗೊಳ್ತೀರಾ ಫುಡ್ ಅನ್ನೋದ್ರ ಕೂಡ ಮ್ಯಾಟರ್ ಆಗುತ್ತೆ, ನಿಮ್ಗೆ ಹೇರ್ಸ್ ಹೇಗೆ ಬರುತ್ತೆ ಬರಬೇಕು ಅನ್ನೋದ್ರ ಬಗ್ಗೆ.
ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ತುಂಬಾನೇ ಗ್ರೀನ್ಸ್ ತಿನ್ನಿ, ವೆಜಿಟೇಬಲ್ಸ್. ಸೊ ನಮ್ಗೆ ಇವಾಗ ಬರೋ ವೆಜಿಟೇಬಲ್ಸ್ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ಡ್ ಆಗಿರತ್ತೆ. ಸೊ ಆದ್ರೂ ಕೂಡ ಜಾಸ್ತಿ ವೆಜಿಟೇಬಲ್ಸ್ ತಗೊಳ್ಳಿ, ಗ್ರೀನ್ಸ್ ತಗೊಳ್ಳಿ, ಸೊಪ್ಪು, ಪಾಲಕು, ಮೆಂತ್ಯ, ಸಬಾಕಿ ಈ ತರದೆಲ್ಲ. ವೀಕ್ಲಿ ಒನ್ ಟೈಮ್ ಆದ್ರೂ ನೀವು ಸೊಪ್ಪಿನ ಸಾರು ಅಥವಾ ಸೊಪ್ಪಿನ ಪಲ್ಯ ಏನೋ ಒಂದು ಇಂಟೆಕ್ ತಗೊಳ್ಬೇಕು. ಅದರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಕರ್ಬೇವಿನ ಸೊಪ್ಪು ಯಾವ್ದ್ರಲ್ಲೇ ಊಟದಲ್ಲಾಗಿ ಸೈಡ್ಗೆ ಹಾಕ್ಬೇಡಿ, ಇದು ಕರ್ಬೇವಿನ ಸೊಪ್ಪು ಕೂಡ ತಿನ್ನಿ ನೀವು. ಸೊ ಅದು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ಗೆ. ಹಾಗೇನೆ ನಾನೇನು ಹೇಳ್ತೀನಿ, ಇದು ನಾವೇನು ತಿಂತೀವೋ ಅದ್ರ ಜೊತೆ ನಾವು ಹೇರ್ ಮೈಂಟೈನ್ ಕೂಡ ಮಾಡಬೇಕು. ವೀಕ್ಲಿ ಟ್ವೈಸ್ ಆದರೂ ನೀವು ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ. ಆಯಿಲ್ ಅಪ್ಲೈ ಮಾಡಿ 2-3 ಡೇಸ್ ಎಲ್ಲ ಬಿಡಬೇಡಿ, ಡ್ಯಾಂಡ್ರಫ್ ಎಲ್ಲ ಫಾರ್ಮ್ ಆಗುತ್ತೆ. ಸೊ ನೈಟು ಅಥವಾ ಆಲ್ಮೋಸ್ಟ್ 1-12 hours ಇಟ್ಕೊಂಡ್ರೆ ಸಾಕು ನೀವು ಆಯಿಲ್ ಅಪ್ಲೈ ಮಾಡಿ. ಸೊ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅನ್ನೋದು, ನಾನು ಹೇಗೆ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ವೀಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಸ್ಲೈಡ್ ಮಾಡ್ತಾ ಹೋದರೆ ನಿಮ್ಗೆ ಸಿಗುತ್ತೆ. ಸೊ ಆ ವಿಡಿಯೋ ಕೂಡ ನೋಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ನಾನು ಏನೇನು ಹಾಕಿ ನಾನು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದು. ಹಾಗೆಯೇ ಆಯಿಲ್ 2 ಡೇಸ್ ವೀಕ್ಲಿ ಟ್ವೈಸ್ ಆದರೂ ನೀವು ಯೂಸ್ ಮಾಡಬೇಕು. ಅದ್ರ ಜೊತೆ ವೀಕ್ಲಿ ಸಾರಿ ಮಂತ್ಲಿ ಒಂದು ಸ್ಪಾ, ಆಮೇಲೆ ಇಲ್ಲ ಅಂತಂದರೆ ವೀಕ್ಲಿ ಒನ್ಸ್ ನೀವು ಕಂಡೀಷ್ನರ್ ಯೂಸ್ ಮಾಡಬೇಕು. ಶಾಂಪು ಕೂಡ ಜಾಸ್ತಿ ಯೂಸ್ ಮಾಡಬೇಡಿ, ಶಾಂಪೂಸ್ ಎಲ್ಲ ಕೆಮಿಕಲ್ಡ್ ಆಗಿ ಬಂದಿರತ್ತೆ. ಸೊ ಲೈಟಾಗಿ ನೀವು ಆಯಿಲ್ ಎಷ್ಟು ಅಪ್ಲೈ ಮಾಡಿದ್ರು ಅದ್ರ ಮೇಲೆ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಶಾಂಪೂಸ್ ಯೂಸ್ ಮಾಡಬೇಡಿ, ವೀಕ್ಲಿ ಒನ್ಸ್ ಮಾತ್ರ ಕಂಡೀಷ್ನರ್ ಯೂಸ್ ಮಾಡಿ. ಸೊ ಸ್ಪಾ ಆದರೆ ನಿಮಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಮಂತ್ಲಿ ಒನ್ಸ್ ಸ್ಪಾ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗೇ ಮೇಂಟೈನ್ ಮಾಡ್ಬೋದು. ಸೊ ನನ್ನ ಹೇರ್ಸ್ ನೋಡ್ಬೋದು ನೀವು ಎಷ್ಟು ಥಿಕ್ ಆಗಿದೆ ಗೊತ್ತಾ. ಸೊ ಆದರೂ ನಾನು ಕಟ್ ಮಾಡಿಸ್ತಾ ಇರ್ತೀನಿ, ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಅನ್ಬಿಟ್ಟು, ಆದರೂ ನೋಡಿ ಎಷ್ಟು ಥಿಕ್ ಆಗಿದೆ. ಸೊ ಹೆಣ್ಮಕ್ಳಿಗೆ ತುಂಬ ಹೇರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಈ ಟಿಪ್ನ ಮೇಂಟೈನ್ ಮಾಡಿ. ಸೊ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ನಮ್ಮ ಲಿಯೋ ಕೂಡ ಹೇಗಿರೋದಾದ್ರೆ ಹೇರ್ನ ಮೇಂಟೈನ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಹೇಗಿರುತ್ತೆ ಹೇರ್ ಅಂತ ಕೂಡ ತೋರಿಸ್ತೀನಿ. ಸ್ಟೇ ಟ್ಯೂನ್. ಸೊ ಈಗ ನಂದು ಸ್ನಾನ ಆಯಿತು ಆ್ಯಂಡ್ ಸ್ವಲ್ಪ ಬಿಸಿಲಲ್ಲಿ ಹೇರ್ ಡ್ರೈ ಕೂಡ ಮಾಡಿದ್ದೀನಿ. ಸೊ ಕ್ಲೈಮೇಟ್ ಗೊತ್ತಲ್ಲ ಈಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ಅಂತ. ಸೊ ಅದರಿಂದ ಕೋಲ್ಡ್ ಆಗ್ತಿದೆ ನನಗೂ ಕೂಡ. ಸೊ ಹೇರ್ ಡ್ರೈ ನಾನು ಯೂಶ್ವಲಿ ಜಾಸ್ತಿ ಹೇರ್ ಡ್ರೈ ಮಾಡಲ್ಲ ನಾನು, ನಾನು ಬಿಸಿಲಲ್ಲೇ ನ್ಯಾಚುರಲ್ ಆಗಿ ಹೇರ್ ಡ್ರೈ ಮಾಡ್ಕೋತೀನಿ. ನಾನು ಫ್ಯಾನ್ ಹಾಕ್ಕೊಂಡು ಹೇರ್ ಡ್ರೈ ಮಾಡ್ಕೋತೀನಿ. ಏನೋ ಎಮರ್ಜೆನ್ಸಿ ಇದ್ರೆ ಮಾತ್ರ ನಾನು ಡ್ರೈಯರ್ನ ಯೂಸ್ ಮಾಡ್ಕೊಂಡು ಹೇರ್ ಡ್ರೈ ಮಾಡ್ತೀನಿ. ಸೊ ನೀವು ನೋಡ್ಬೋದು ನನ್ನ ಹೇರ್ ಅಂತೂ ಎಷ್ಟು ಸ್ಮೂತ್ ಆಗಿದೆ, ಇನ್ನು ನನ್ನ ಬಾಚಿಲ್ಲ ಕೂದಲು, ಆದರೂ ಕೂಡ ಎಷ್ಟು ಸ್ಮೂತ್ ಆಗಿದೆ. ಕಂಡೀಷ್ನರ್ ಕೂಡ ಇವತ್ತು ನಾನು ಯೂಸ್ ಮಾಡಿಲ್ಲ. ಸೊ ನಾನು ಸಂಡೇಸ್ ಮಾತ್ರ ತಲೆ ಸ್ನಾನ ಮಾಡಿದ್ರೆ ಮಾತ್ರ ಕಂಡೀಷ್ನರ್ಸ್ ಯೂಸ್ ಮಾಡ್ತೀನಿ. ಸೊ ಒಂದ್ಸಲ ಬಾಚ್ ಕೂಡ ತೋರಿಸ್ತೀನಿ ನಿಮಗೆ ನಾನು. ಜಾಸ್ತಿ ರಫ್ ಆಗೂ ಕೂಡ ಹ್ಯಾಂಡಲ್ ಮಾಡಬಾರ್ದು ಹೇರ್, ತುಂಬಾನೇ ಕೆಲವೊಬ್ಬರಿಗೆ ರೂಟ್ ಸ್ಟ್ರಾಂಗ್ ಇರುತ್ತೆ, ಕೆಲವೊಬ್ಬರಿಗೆ ವೀಕ್ ಇರುತ್ತೆ. ಸೊ ನೀವು ಬಾಚವಾಗ ಕೂಡ ನೋಡ್ಕೊಂಡು ಹುಷಾರಾಗಿ ಬಾಚ್ಕೋಬೇಕು. ಸೊ ನೀವು ನೋಡ್ಬೋದು ನನ್ನ ಹೇರ್ಸ್ ಎಷ್ಟು ಸ್ಮೂತ್ ಆಗಿದೆ ಅಂಡ್ ಡ್ರೈನೆಸ್ ಹೋಗಿದೆ. ಸೊ ಡ್ರೈನೆಸ್ ಹೋಗಿ ಏರ್ ಟಿಪ್ ಕೂಡ ನೀವು ಕೂಡ ಯೂಸ್ ಮಾಡಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯೂಸ್ ಮಾಡಿದ್ಮೇಲೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಹೇರ್ಸ್ ಹೇಗಾಗಿದೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇರ್ತೀರ ಆ್ಯಂಡ್ ಮೆನಿ ಮೋರ್ ಇನ್ನೂ ನಿಮ್ಗೆ ಎಷ್ಟೊಂದು ಟಿಪ್ಸ್ ಇದೆ ಹೇಳೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ಟೇ ಟ್ಯೂನ್. ಆ್ಯಂಡ್ ನಮ್ಮ ಲಿಯೋನ್ ತೋರಿಸ್ತೀನಿ ನೋಡಿ, ಏನು ಮಾಡ್ಕೊಂಡು ಲಿಯೋ ಶೇ ಹಾಯ್ ಕುಚೋ ಸಿಟ್. ಅವನಿಗೆ ಫುಲ್ ಹೇರ್ ಕಟ್ ಮಾಡಿಬಿಟ್ಟಿದ್ವಿ ಮೊನ್ನೆ, ಟಿಕ್ಸ್ ಆಗಿತ್ತು, ಊರು ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಚರಿ ಜೊತೆ ಎಲ್ಲ ಸೇರಿಕೊಂಡು ಟಿಕ್ಸ್ ಆಗಿರೋದ್ರಿಂದ ಫುಲ್ ಹೇರ್ ಕಟ್ ಆಗಿತ್ತು, ಜೀರೋ ಕಟ್ ಮಾಡಿಸಿದ್ವಿ. ಇವಾಗ ಬೆಳೀತಾ ಇದೆ ನೋಡಿ ಹೇಗಿದ್ದಾನೆ ಅಂತ. ಯೋ ಸೇ ಹಾಯ್. ಹಾಯ್ ಹಾಯ್ ಮಾಡು ನಿನ್ ಫ್ರೆಂಡ್ಸ್ ಎಲ್ಲರಿಗೂ, ಹಾಯ್ ಹಾಯ್. ಸೊ ತುಂಬಾ ತರಲೆ ಆಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಯೂನ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ಆಗಿರುತ್ತೆ ವಿಡಿಯೋಸ್ ನಿಮಗೆ ತುಂಬಾನೇ ಟಿಪ್ಸ್ ಜೊತೆ, ಹೆಲ್ದಿ ವಿಡಿಯೋಸ್ ಜೊತೆ, ಫನ್ನಿ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು.
ಸರಿ ಥ್ಯಾಂಕ್ ಯು. ಊಟ ಟೈಮ್ ಆಯ್ತಾ? ಊಟ ಟೈಮ್ ಆಯ್ತು, ಅದಕ್ಕೆ ಅವನು ಮಾಡ್ತಿದ್ದಾನೆ. ತರ್ಲೆ ತರ್ಲೆ ತರ್ಲೆ, ಬಾಯ್ ಮಾಡು, ಬಾಯ್ 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 ಬಾಯ್. ನಾನು 2 ಡೇಸ್ ಬ್ಯಾಕ್ ಜಿ ಆರ್ ಟಿ ಜ್ಯುವೆಲರ್ಸ್ಗೆ ಹೋಗಿದ್ದೆ. ನಾನು ಹೋಗಿದ್ದೆ ಇದು ಮಾರ್ತಳ್ಳಿಯಲ್ಲಿರುವಂತಹ ಬ್ರ್ಯಾಂಚೆ. ಸೊ ಜ್ಯುವೆಲರೀಸ್ ನೋಡೋಣ ತೊಗೊಳ್ಳೋಣ ಅಂತ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯುನೀಕ್ ಕಲೆಕ್ಷನ್ಸು. ನೀವಿವಾಗ ನೋಡ್ತಿರೋದಲ್ಲ ಬ್ರೈಡಲ್ ಕಲೆಕ್ಷನ್ಸು, ಸಿಂಪಲ್ ಆಗಿರುವಂತಹದ್ದು. ಸೊ ನಾನು ಚೋಕರ್ಸ್ ನೋಡೋಣ ಅಂತ ಹೋಗಿದ್ದೆ. ಚೋಕರ್ಸ್ ತೊಗೊಳ್ಳೋಣ, ಒಂದು 25 ಗ್ರಾಮ್ಸ್ ಆ್ಯಂಡ್ ಎಬೋ, ಒಂದು 30 ಗ್ರಾಮ್ಸ್ ಒಳಗಡೆ ಅಂತ ಹೋಗಿದ್ದೆ. ಸೊ ಅಲ್ಲೆಲ್ಲ ಬಂದು 35 ಗ್ರಾಮ್ಸ್ ಆ್ಯಂಡ್ ಎಬೋನೇ ಇತ್ತು. ಸೊ ನಂದು ಕತ್ತು ತುಂಬಾ ಚಿಕ್ಕದು, ಇಷ್ಟು ದೊಡ್ಡದೆಲ್ಲ ಹಾಕಿದ್ರೆ ತುಂಬ ಅಸೈವ ಕಾಣ್ತಿತ್ತು. ನಂಗೆ ಸಿಂಪಲ್ಲಾಗಿರುವಂತಹ ಚಿಕ್ಕದಾಗಿರುವಂತಹ ಚೋಕರ್ ಒಂದು ಕಲೆಕ್ಷನ್ ಇಟ್ಕೊಳ್ಳೋಣ ನನ್ನ ಹತ್ರ ಅಂದ್ಬಿಟ್ಟು ಹೋಗಿದ್ದೆ. ನೆಕ್ಸ್ಟ್ ಯಾವಾಗಾದರೂ ನಿಮಗೆ ನನ್ನ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಮಾಡಿ ತೋರಿಸ್ತೇನೆ. ಸೊ ನನ್ನ ಹತ್ರ ಜಾಸ್ತಿ ಎಲ್ಲ ಜ್ಯುವೆಲರಿ ಇಲ್ಲ, ಸಿಂಪಲ್ ಒಂದು ಹೆಣ್ಣು ಮಗುಗೆ ಏನು ಜ್ಯುವೆಲರಿ ಬೇಕೋ ಅದು ಜ್ಯುವೆಲರಿ ನನ್ನ ಹತ್ರ ಇದೆ. ನೆಕ್ಸ್ಟ್ ಯಾವಾಗಾದರೂ ನನ್ನ ವಿಡಿಯೋ ಕೂಡ ಮಾಡಾಕ್ತೀನಿ. ಆಮೇಲೆ ಈ ಥರ ಗೋಲ್ಡಲ್ಲೇ ವಿತ್ ಅಮೆರಿಕನ್ ಸ್ಟೋನ್ಸ್ ಅದು ಚೆನ್ನಾಗಿದೆ. ಅದು ನಿಮಗೆಲ್ಲ 10 ಗ್ರಾಮ್ಸ್ 12 ಗ್ರಾಮ್ಸಲ್ಲಿ ಸಿಗುತ್ತೆ. ಸೊ ಆ್ಯಸ್ ವಿಶ್ವಲ್ ಒಂದು 70-80 ತೌಸಂಡಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಅದಾದಮೇಲೆ ತುರ್ಗ ಆ್ಯಂಟಿಕಲ್ಲಿ ಕೂಡ ನೋಡಿದೆ. ಆ್ಯಂಟಿಕ್ಕೆಲ್ಲ ಸೆಟ್ಟೇ ಆಗಲ್ಲ, ಅದೇನಿದ್ರು ಬ್ರೈಡಲ್ಸ್ಗೆ ಒನ್ ಟೈಮ್ ಹಾಕೋಂಗಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಂಡ್ ಬ್ಯಾಂಗಲ್ಸ್ ಏನು ಅಷ್ಟು ಕಲೆಕ್ಷನ್ ಇರಲಿಲ್ಲ. ಸೊ ಓಲ್ಡ್ ಕಲೆಕ್ಷನ್ಸೇ ಅಂತ ಅನ್ನಿಸ್ತು. ಆಮೇಲೆ ನಾನು ಒಂದು ಲಾಂಗ್ ಹಾರ ನೋಡಿದೆ, ಸಖತ್ತಾಗಿತ್ತು, ಆ್ಯಂಟಿಕ್ ಫಿನಿಷು. ಸೊ ಅದು ಕೂಡ ತೋರಿಸ್ತೀನಿ ನಿಮಗೆ. ನಿಮಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಬೋದು ಈ ಕಲೆಕ್ಷನ್ಸ್ ತೋರಿಸೋದ್ರಿಂದ ಅಂದ್ಬಿಟ್ಟು ತೋರಿಸ್ತಿದ್ದೆ. ಈಗ ನೀವು ನೋಡ್ತಿದ್ರಲ್ಲ ಅದು ಹೆವಿ ಜ್ಯುವೆಲರಿ, ಅದೆಲ್ಲ 110-120 ಗ್ರಾಮ್ಸಲ್ಲಿ ಇರುವಂತಹದ್ದು. ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಇತ್ತು. ಆಮೇಲೆ ಜುಮ್ಕಿ ಇದೆಲ್ಲ ಕೂಡ ಇತ್ತು. ಸೊ ನಾನು ಹೇಳಿದ್ನಲ್ಲ ಇದೆ, ಸೊ ಅದಂತೂ ನನಗೆ ತುಂಬಾ ತುಂಬ ಇಷ್ಟ ಆಯಿತು. ಸೊ ನೀವು ಗೋಲ್ಡ್ ಜ್ಯುವೆಲರಿ ನೋಡಬೇಕು ಅಂದರೆ ಜಿ ಆರ್ ಟಿಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.